Hi, hello children. How are you? I hope you are all good. Today I am going to tell you a story, Toto and the Cap. Look here, Toto and the Cap. What is the name of the story? Toto and the Cap. ಈ ಕಥೆಯ ಹೆಸರು ಏನು ಹೇಳಿ ಮಕ್ಕಳೇ? ಈ ಕಥೆಯ ಹೆಸರು ಟೋಟೋ ಮತ್ತು ಕ್ಯಾಪ್. ಟೋಟೋ ಮತ್ತು ಟಬ್ಗೆ. ಲುಕ್ ಹಿಯರ್, ಟೋಟೋ ಈಸ್ ಟೋಟೋ. ಇನ್ ದಿಸ್ ಸ್ಟೋರಿ ದೇರ್ ಆರ್ ತ್ರೀ ಕ್ಯಾರೆಕ್ಟರ್ಸ್ ಆರ್ ಹಿಯರ್. ಮೊದಲನೇದಾಗಿ ನಾವು ಈ ಕಥೆಯಲ್ಲಿ ಬರುವಂತಹ ಪಾತ್ರವನ್ನ ತಿಳಿದುಕೊಳ್ಳೋಣ. ಲುಕ್ ಹಿಯರ್, ತ್ರೀ ಕ್ಯಾರೆಕ್ಟರ್ಸ್, ಮೂರು ಪಾತ್ರಗಳಿದ್ದಾವೆ. ಫಸ್ಟ್ ಒನ್, ದಿಸ್ ಈಸ್ ಟೋಟೋ. ದಿಸ್ ಈಸ್ ಟೋಟೋ. ಹೂ ಈಸ್ ಈ ಟೋಟೋ? ದ ಬೇಬಿ ಕ್ಯಾಟ್. ಈ ಬೇಬಿ ಕ್ಯಾಟ್ ಅಂದ್ರೆ ಮರಿಬೆಕ್ಕು. ಟೋಟೋ ಅಂದ್ರೆ ಇದೆ, ಈ ಮಧ್ಯದಲ್ಲಿದ್ದಾನಲ್ಲ ಇವನು ಟೋಟೋ, ಮರಿಬೆಕ್ಕು. ನೆಕ್ಸ್ಟ್, ಹೀಸ್ ಟೋಟೋಸ್ ಫಾದರ್. ಫಾದರ್, ಫಾ ಅಪ್ಪ. ಪಾಪಾ ಕ್ಯಾಟ್, ಇವನು ಟೋಟೋನ ತಂದೆ. ಪಾಪಾ ಕ್ಯಾಟ್, ಪಾಪಾ ಕ್ಯಾಟ್. ಲುಕ್ ಹಿಯರ್, ಟೋಟೋಸ್ ಮದರ್, ಅಮ್ಮ. ಟೋಟೋಸ್ ಮದರ್, ಮಾಮಾ ಕ್ಯಾಟ್, ಮಾಮಾ ಕ್ಯಾಟ್. ಟೋಟೋಸ್ ಫಾದರ್ ಪಾಪಾ ಕ್ಯಾಟ್ ಹ್ಯಾಸ್ ಅ ಕ್ಯಾಪ್. ಮಾಮಾ ಕ್ಯಾಟ್ ಹ್ಯಾಸ್ ಅ ಕ್ಯಾಪ್. ನೋಡಿ, ಇಲ್ಲಿ ಟೋಟೋನ ತಂದೆ ಕೂಡ ಕ್ಯಾಪ್ ಅನ್ನ ಹೊಂದಿದ್ದಾರೆ, ಅಮ್ಮ ಕೂಡ ಕ್ಯಾಪ್ ಅನ್ನ ಹಾಕೊಂಡಿದ್ದಾರೆ. ಸೊ ಟೋಟೋ ಆಲ್ಸೋ ವಾಂಟೆಡ್ ಎ ಕ್ಯಾಪ್. ಅದಕ್ಕಾಗಿ ಟೋಟೋಗೂ ಕೂಡ ಕ್ಯಾಪ್ ಬೇಕು ಅಂತ ಹೇಳಿ ಅನಿಸ್ತು. ಲುಕ್ ಹಿಯರ್, ಈ ಮೂರು ಪಾತ್ರಗಳನ್ನ ನೋಡಿದ್ರಲ್ಲ. ಲುಕ್ ಹಿಯರ್, ದಿಸ್ ಈಸ್ ಟೋಟೋ. ದಿಸ್ ಈಸ್ ಟೋಟೋ. ದ ಬೇಬಿ ಕ್ಯಾಟ್, ಹಿ ಲಿವ್ಸ್ ವಿತ್ ಪಾಪಾ ಕ್ಯಾಟ್ ಅಂಡ್ ಮಾಮಾ ಕ್ಯಾಟ್. ಹಿ ಲಿವ್ಸ್ ವಿತ್ ಪಾಪಾ ಕ್ಯಾಟ್ ಅಂಡ್ ಮಾಮಾ ಕ್ಯಾಟ್. Papa cat has a cap, mama cat has a cap, Toto also wanted a cap. In next, in second page, look here, they are all busy. Ellaru avaru avaru kelasadalli iddare. This is Toto cat. Who is he? Toto cat. Ide maribekku. This is Papa cat. Papa cat has a cap. Look here, amma cat is cooking. ಅಡುಗೆ ಮಾಡ್ತಾ ಇದ್ದಾರೆ. Papa cat is working. He is playing. Look here. In next page, Papa cat said, baby cats do not wear the caps. Papa cat, in this picture, Papa cat said, baby cats. ಈಗ ಅಪ್ಪ ಕ್ಯಾಟ್ ಬೇಬಿ ಕ್ಯಾಟಿಗೆ ಹೇಳ್ತಾ ಇದ್ದಾರೆ, ಡು ನಾಟ್ ವೇರ್ ದ ಕ್ಯಾಪ್ಸ್. ಬೇಬಿ ಕ್ಯಾಟ್ಸ್ ಡು ನಾಟ್ ವೇರ್ ದ ಕ್ಯಾಪ್ಸ್. ವಾಟ್ ಡಿಡ್ ಪಾಪಾ ಕ್ಯಾಟ್ ಸೇ? ಏನಂತ ಹೇಳಿದ್ರು? ಟೋಟೋ, ಯು ಆರ್ ಅ ಬೇಬಿ ಕ್ಯಾಟ್, ನೀನು ಮರಿಬೇಕು. ಬೇಬಿ ಕ್ಯಾಟ್ಸ್ ಡು ನಾಟ್ ವೇರ್ ದ ಕ್ಯಾಪ್ಸ್. ಬೇಬಿ ಕ್ಯಾಟ್ ಯಾವಾಗಲೂ ಕ್ಯಾಪ್ಸ್ ಅನ್ನ ಹಾಕೊಳ್ಬಾರ್ದು, ಸಣ್ಣ ಮಕ್ಕಳು ಹಾಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಒನ್ ಡೇ ಪಾಪಾ ಕ್ಯಾಟ್ ವಾಸ್ ಗೋಯಿಂಗ್ ಔಟ್. ಈಗ ಒಂದಿವಸ ಅವರು ಹೊರಗೆ ಹೋಗ್ತಾ ಇದ್ದಾರೆ, ಹೊರಗೆ ಹೋಗುವಂತ ಸಂದರ್ಭ ಬಂತು. ಸೊ ಹಿ ಹಿಡ್ ದ ಕ್ಯಾಪ್ ಇನ್ ಅ ಪಾಟ್. ಲುಕ್ ಹಿಯರ್, ವಾಟ್ ಡಿಡ್ ದ ಪಾಪಾ ಕ್ಯಾಟ್ ಡೂ? ಹಿ ಹಿಡ್ ದ ಕ್ಯಾಪ್, ಅವರು ಅಡಗಿಸಿಟ್ಟಿದ್ದಾರೆ. ಇನ್ ದ ಪಾಟ್, ಈ ಕ್ಯಾಪ್ ಅನ್ನ ಎಲ್ಲಿ ಮರಿಬೇಕು ತಗೊಬಿಡ್ತದೆಯೋ ಹೇಳಿ ಕ್ಯಾಪ್ ಅನ್ನ ಈ ಪಾಟ್ ಒಳಗೆ, ಪಾಟ್ ಅಂದ್ರೆ ಮಡಿಕೆ, ಮಡಿಕೆ ಒಳಗೆ ಅಡಗಿಸಿಟ್ರು. ನೆಕ್ಸ್ಟ್, ಹಿ ಹಿಟ್ ದ ಪಾಟ್, ಹಿ ಪುಟ್ ದ ಪಾಟ್ ಆನ್ ದ ಕಾಟ್. ನೆಕ್ಸ್ಟ್, ಇವರು ಏನ್ ಮಾಡ್ತಾ ಇದ್ದಾರೆ, ಈ ಪಾಟ್ ಅನ್ನ ಒಂದು ಮಂಚದ ಮೇಲೆ ಇಡ್ತಾರೆ, ಅವನಿಗೆ ಸಿಗದಿದ್ದ ಹಾಗೆ. ಈ ಚಿತ್ರದಲ್ಲಿ ನೋಡಿ ಕಾಣ್ತಾ ಇದೆಯಲ್ವಾ, ಮೇಲ್ಗಡೆ ಇಟ್ರು. ವೇರ್ ಇಸ್ ದ ಕ್ಯಾಪ್, ವೇರ್ ಇಸ್ ದ ಕ್ಯಾಪ್? ದ ಕ್ಯಾಪ್ ಈಸ್ ಇನ್ ದ ಪಾಟ್. The cap is in the pot.
The pot is on the cot. Okay, children. In next page, Toto Cat got onto the cot, put his hand in the pot, and pulled out the cap. What did the baby cat do after his father going out? ನೋಡಿ ತಂದೆ ಹೊರಗೆ ಹೋದ ನಂತರದಲ್ಲಿ ಈ ಬೇಬಿ ಕ್ಯಾಟ್ ಏನ್ ಮಾಡ್ತಾ ಇದ್ದಾನೆ? ಬೇಬಿ ಕ್ಯಾಟ್ ಗಾಟ್ ಆನ್ ಟು ದ ಕಾಟ್, ಮೇಲಕ್ಕೆ ಹತ್ತಿ, ಪುಟ್ ಹ್ಯಾಂಡ್ ಇನ್ ದ ಪಾಟ್. ನೋಡಿ ಈಗ ತನ್ನ ಕೈಯನ್ನ ಒಳಗಡೆ ಹಾಕಿದ್ದಾನೆ, ಹಾಕಿ ಪುಲ್ಡ್ ಔಟ್ ದ ಕ್ಯಾಪ್, ಕ್ಯಾಪ್ ಅನ್ನು ತೆಗಿತಾ ಇದ್ದಾನೆ. ಟೋಟೋ ಕ್ಯಾಟ್ ಪುಟ್ ದ ಕ್ಯಾಪ್ ಆನ್ ಹಿಸ್ ಹೆಡ್, ಹಿ ವಾಸ್ ವೆರಿ ಹ್ಯಾಪಿ. ಟೋಟೋ ಕ್ಯಾಟ್ ನೋಡಿ ಅಂತೂ ಏನ್ ಮಾಡ್ದ, ಪುಲ್ಡ್ ಔಟ್ ಹಿಸ್ ಕ್ಯಾಪ್ ಅಂಡ್ ವೇರ್ ದ ಕ್ಯಾಪ್. ನೌ ಟೋಟೋ ಕ್ಯಾಟ್ ಈಸ್ ವೆರಿ ಹ್ಯಾಪಿ. ಟೋಟೋ ಕ್ಯಾಟ್ ಈಸ್ ವೆರಿ ವೆರಿ ಹ್ಯಾಪಿ. ಬಹಳ ಖುಷಿ ಆಯ್ತು. ಖುಷಿ ಆಯ್ತು ಇವಾರ್ದ ಕ್ಯಾಪ್, ಯಾಕಂದ್ರೆ ತಾನು ಟೊಪ್ಪಿಗೆ ಹಾಕ್ಬಿಟ್ಟೆ, ತಾನು ಅಪ್ಪನ ಹಾಗೆ ಟೊಪ್ಪಿ ಧರಿಸ್ಬಿಟ್ಟೆ, ಅಮ್ಮನ ಹಾಗೆ ಟೊಪ್ಪಿ ಧರಿಸ್ಬಿಟ್ಟೆ ಅಂತ ಅವನಿಗೆ ಖುಷಿಯಾಗ್ಬಿಡ್ತು. ಓಕೆ ಚಿಲ್ಡ್ರನ್, ಬಾಯ್ ಬಾಯ್, ಸಿ ಯು ಅಗೇನ್, ಥ್ಯಾಂಕ್ ಯು.